हाय फ्रेंड्स, वेलकम बैक टू माय चैनल। इन्नु यारु होसुब्रिदिरा अवरु नन्न चैनल गे सब्सक्राइब माडि पक्कदल्ले इरो बेल बटन प्रेस माडि फॉर मोर अपडेट्स। इवत्तिन स्पेशल चिल्ली चिकन तुम्बा टेस्टी आगिरुत्ते, अष्टे सुलभवागि माडोदु। माडोदु हेगे अंत नोडोण। बन्नि, ओंद कडायिगे नानु एण्णे हाक्ता इदीनि। स्वल्प एण्णे जास्तिने हाकि उद्दवागि हेच्चिट्टिरो ईरुळ्ळि हाक्ता इदीनि। ಈರುಳ್ಳಿ ಒಂದೆರಡು ತಗೊಂಡಿದ್ದೀನಿ ನಾನು। ನಾವು ಎಷ್ಟು ಚಿಕನ್ ತಗೋತೀವೋ ಅದರ ಮೇಲೆ ನಾವು ಮಸಾಲೆಗಳನ್ನ ತಗೋಬೇಕು। ನಾನು 1 ಕೆಜಿ ಚಿಕನ್ದು ಮಾಡ್ತಾ ಇದೀನಿ, ಚಿಲ್ಲಿ ಚಿಕನ್। ನಾನು ಇದಕ್ಕೆ ಹಸಿ ಮೆಣಸಿನಕಾಯಿ ಹಾಕ್ತಾ ಇದೀನಿ ಕಾರಕ್ಕೆ, ಮತ್ತೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಟೊಮ್ಯಾಟೋ ಒಂದು 3। ನಾನು ಸ್ವಲ್ಪ ಗ್ರೇವಿಯಾಗಿ ಮಾಡ್ತಾ ಇದೀನಿ, ಅದಕ್ಕೆ ನಾನು ಸ್ವಲ್ಪ ನಿಮಗೆ ಫಸ್ಟೇ ಹೇಳಿದ್ದು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಅಂತ। ಇದು ಸ್ವಲ್ಪ ಬಾಡಿಸ್ಕೊಳ್ಳೋಣ। ಇದಕ್ಕೆ ನಾನು ಅರಿಶಿನದ ಪೌಡರ್ ಹಾಕ್ತಾ ಇದೀನಿ। ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ ಈ ರೆಸಿಪಿ। ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ತುಂಬಾ ಚೆನ್ನಾಗಿ ಬರುತ್ತೆ। ಗ್ರೇವಿ ಬೇಕು ಅಂದ್ರೆ ನಾವು ಅನ್ನಕ್ಕೆ ನಾವು ಇದಕ್ಕೆ ಈರುಳ್ಳಿ ಪೇಸ್ಟ್ ನ ಹಾಕಬೇಕು, ಇಲ್ಲಾಂದ್ರೆ ಗ್ರೇವಿ ಬೇಡ ಅಂದ್ರೆ ಡ್ರೈ ಆಗಿ ಮಾಡಬಹುದು। ನಾನು ಮಾಡ್ತಾ ಇರೋದು ರೊಟ್ಟಿಯೊಂದಿಗೆ, ಅದಕ್ಕೆ ನಾನು ಗ್ರೇವಿ ಮಾಡ್ತಾ ಇದೀನಿ। ತೊಳೆದಿಟ್ಟಿರೋ ಚಿಕನ್ ಹಾಕ್ತಾ ಇದೀನಿ। ಚಿಕನ್ ನ ನಾವು ಉಪ್ಪು ಹಾಕಿ ತೊಳಿಬೇಕು, ಚಿಕನ್ ಸ್ಮೆಲ್ ಎಲ್ಲ ಹೋಗುತ್ತೆ ನೋಡಿ। ಎಲ್ಲಾ ಕಡೆ ಈ ಮಿಕ್ಸ್ ಆಗೋ ಹಾಗೆ ನಾವು ಈ ರೀತಿ ಮಿಕ್ಸ್ ಮಾಡಬೇಕು, ಉಪ್ಪು ಖಾರ ಎಲ್ಲ, ಆಗ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ ಗೆ ಉಪ್ಪು। ಈಗ ನಾವು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ, ಮತ್ತೆ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್। ಪೆಪ್ಪರ್ ಪೌಡರ್ ಹಾಕೋದ್ರಿಂದ ನಾವು ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ಲೇವರ್ ಎಲ್ಲ, ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿ ಆಗಿರುತ್ತೆ। ಹೀಗೆ ಮಿಕ್ಸ್ ಮಾಡೋಣ। ನೀವು ಈ ರೆಸಿಪಿನ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಹೇಗಿದೆ ಅಂತ, ಅಷ್ಟು ಚೆನ್ನಾಗಾಗುತ್ತೆ। ನಾನು ಗ್ರೇವಿ ಬರಲಿಕ್ಕೆ 2 ಈರುಳ್ಳಿ ಪೇಸ್ಟ್ ಮಾಡಿ ಹಾಕ್ತಾ ಇದೀನಿ। ಇಲ್ಲ ನಾವು ಈರುಳ್ಳಿ ಪೇಸ್ಟ್ ಮಾಡಿ ಹಾಕಲ್ಲ, ನಮಗೆ ಬೇಡ ಅಂದ್ರೆ ನೀವು ಅದನ್ನ ಸ್ಕಿಪ್ ಮಾಡ್ಕೋಬಹುದು। ಒಂದು ರೊಟ್ಟಿ ತಿನ್ನೋರು ಈ ರೆಸಿಪಿ ಮಾಡಿದ್ರೆ 2 ರೊಟ್ಟಿ ತಿಂತಾರೆ, ಅಷ್ಟು ಟೇಸ್ಟ್ ಆಗಿರುತ್ತೆ। ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ, ಉಪ್ಪು ಸಾಲಲ್ಲ ಅಂದ್ರೆ ನಾವು ಆಮೇಲೆ ಕೂಡ ಹಾಕೋಬಹುದು। ಮತ್ತೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ। ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲೇಬೇಕು, ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ನೋಡಿ। ಎಷ್ಟು ಚೆನ್ನಾಗಿ ಗಮ ಬರ್ತಿದೆ ಆ ಪೆಪ್ಪರ್ ಪೌಡರ್ದು ಮತ್ತೆ ಶುಂಠಿ ಬೆಳ್ಳುಳ್ಳಿದು ಎಲ್ಲ। ಇನ್ನೇನು ಆಯ್ತು, ನಾವು ಇವಾಗ ಪ್ಲೇಟ್ ಮುಚ್ಚಬೇಕು ಅನ್ಬೇಕಾದ್ರೆ ನಾನು ಒಂದು 3 ದಪ್ಪ ಮೆಣಸಿನಕಾಯಿ ದಪ್ಪ ದಪ್ಪವಾಗಿ ಪೀಸಸ್ ಮಾಡಿ ಹಾಕ್ತಾ ಇದ್ದೇನೆ। ಯಾಕೆ ಅಂದ್ರೆ ಮೇಲೆ ಹಾಕೋದು ತುಂಬಾ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ, ಚಿಕನ್ ಗೆಲ್ಲ ಹೋಗಿರುತ್ತೆ, ಇದು ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ, ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ। ಅದಕ್ಕೆ ನಾನು ದಪ್ಪ ಮೆಣಸಿನಕಾಯಿ ಹಾಕ್ತಾ ಇದೀನಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವು ಹಾಕದ್ ಬೇಡ। ರೆಡಿ ಆಗಿದೆ ಚಿಲ್ಲಿ ಚಿಕನ್। ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್।